ಏನಂತ ಅವಂದು? 100 ರೂಪಾಯಿ ಕಮ್ಮಿ ಆಯ್ತಂದ. ನೀನೇನಂದೆ? ಹ್ಮ್, ಲೆಕ್ಕ ಸರಿ ಮಾಡಿ ಬಂದೆ. ಇಡಿಯಟ್, ಮ್ಯಾನರ್ಲೆಸ್ ಇಡಿಯಟ್. ಆಗ್ಲೇ ಎರಡಿಸ್ಕೊಂಡಿಯಲ್ಲ, ಮುರಿದೋಯ್ತು. ನಿನ್ನ ಹೆಸರೇನು? ಗುಲಾಬಿ. ನೀನು ಅದು ನೀನು ಏನ್ ಏನ್ ಮಾಡ್ತೀನಿ ಅಂತನಾ? ಹ್ಮ್, ವ್ಯಭಿಚಾರಿ. ಮತ್ತೆ ನಂಗೆ ಗೊತ್ತಿರೋದು ಇದೊಂದೇ ಗುರು. ಯಾವಾಗ್ಲಿಂದ? ಅಮ್ಮನ ದೇಹ ಸಂಸ್ಕಾರಕ್ಕೆ ದುಡ್ಡಿಲ್ದಿರೋವಾಗ ಬೇರೆ ದಾರಿ ಇರಲಿಲ್ಲ. ಅಷ್ಟೊಂದು ಅಸಹ್ಯ ಮಾಡ್ಕೋಬೇಡ ಗುರು. ಅಷ್ಟಕ್ಕೂ ಆ ಕೃಷ್ಣ ಯಾರು? ನನ್ನ ಬ್ರೋಕರು. ಹೌದು, ಆ 100 ರೂಪಾಯಿ ನೀನೇ ತಗೊಂಡ್ಯಾ? ಅವ್ನು ನಂಗೆ ದುಡ್ಡು ಕೊಟ್ಟಿದ್ರೇನೆ ಅಲ್ವಾ. ಮತ್ತೆ ಅವನೇ ಕೊಟ್ಟ ಅಂದೆ? ಹಂಗೆ ಅಂದೆ. ಹೋಗಿದ್ರೆ ಅವನಿಗೆ ಒಳಗೆ ಹಾಕಿ ಮೊಕಾಮೂತಿ ಹುಡ್ದಾಕಿರೋನು ಆ ಶಂಕರ್ ನನ್ನ ಮಗ. ಹೋದ್ರೆ ಹೋಗ್ಲಿ, ನಿನಗೇನು? ನಾನು ಕಷ್ಟದಲ್ಲಿರೋವಾಗ ನಂಗೆ ಸ್ವಲ್ಪ ದುಡ್ಡು ಕೊಡ್ಸೋದು ಅವನೇ ಗುರು. ಅವನಿಗೇನಾದರೂ ಆದರೆ ನಾನೇ ಕಷ್ಟದಲ್ಲಿ ಸಿಗಾಕೊಳ್ಳೋದು. ಅದಕ್ಕೆ ಆ ಶಂಕರ್ ಹತ್ರ ಹಾಗೆ ಸುಳ್ಳು ಹೇಳಿದೆ. ಆದರೂ ಇದಕ್ಕೆ ಯಾಕೆ ಹೇಳಿದೆ ನೀನು? ಬೇರೆ ಕೆಲಸ ಮಾಡೋಕ್ಕಾಗ್ಲಿಲ್ವಾ? ಹೇಳಿದ್ನಲ್ಲ ಗುರು, ಆ ಪರಿಸ್ಥಿತಿನಲ್ಲಿ ಹಂಗಾಯ್ತು. ಆಮೇಲಾದರೂ ಬಿಡ್ಬೋದಿತ್ತಲ್ಲ. ಅಪ್ಪ ಅಮ್ಮ ಹೋದ್ಮೇಲೆ ಮಾವ್ಯ ನನಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಬಂದು ಆ ರಜಿಯಾ ಬೇಗಂಗೆ ಪರಿಚಯ ಮಾಡಿಸ್ದ. ಅವಾಗಲೇ ಆ ಮನೆಯಲ್ಲಿ ಸುಮಾರು ಹೆಣ್ಮಕ್ಳಿದ್ರು. ಏನೋ ಅಂದ್ಕೊಂಡೆ ಅವತ್ತು ರಾತ್ರಿವರೆಗೂ, ನಂಗೆ ಅರ್ಥ ಆಗಿಲ್ಲ ನಾನು ಮೋಸ ಹೋದೆ ಅಂತ. ಅದಾದ್ಮೇಲೆ ಓಡೋಗಕ್ಕೆ ತುಂಬ ಪ್ರಯತ್ನ ಮಾಡಿದೆ, ನನ್ನ ಕೈಲಿ ಆಗಿಲ್ಲ. ಏನೂ ಮಾಡೋಕ್ಕಾಗ್ದಿರ ಹಿಂಗೆ ಗೊಂಬೆ ಥರ ಬದುಕ್ತಾ ಇದ್ದೀನಿ. ನಿನ್ ಬಿದ್ಬಿಟ್ಟೆ, ನಂಬಿಟ್ಟೆ. ನಿಜ ಅನ್ಕೊಂಡೆ ಅಲ್ವಾ? ಅಂದ್ರೆ ಬರೀ ಸುಳ್ಳು. 3 ಪೆಗ್ ಆದ್ಮೇಲೆ ಈ ಕತೆ ಹೇಳಿದೀನಿ ಅಂದ್ರೆ 500 ರೂಪಾಯಿ ಟಿಪ್ ಗ್ಯಾರಂಟಿ. ಎಣ್ಣೆ ಇಲ್ದಿರೇನೆ ಬಿದೋಗ್ಬಿಟ್ಟೆ. ಇನ್ನ ಎಣ್ಣೆ ಹಾಕ್ದನು ಅಯ್ಯೋ ಪಾಪ ಅಂತ ಅನ್ಕೊಂಡು ದೊಡ್ಡದಾಗಿ ಹೀರೋ ಪೋಸ್ ಕೊಟ್ಕೊಂಡು 500 ರೂಪಾಯಿ ಕೊಡ್ತಾನೆ. ಏನ್ ಗುರು ಯೋಚಿಸ್ತಾ ಇದೀಯಾ? ನೀನ್ ಯಾರಿಗಾದ್ರೂ ಟಿಪ್ ಕೊಟ್ಟಿದ್ಯಾ? ನೋನೋ, ನನಗದೆಲ್ಲ ಗೊತ್ತಿಲ್ಲ. ಗೊತ್ತಿಲ್ವಾ? ಹಂಗಂದ್ರೆ ಆಚೆ ಫುಡ್ ತಿಂದಿಲ್ವಾ ಕಾಲೇಜಲ್ಲಿ? ಆಫೀಸಲ್ಲಿ ಇಲ್ಲ. ಅಯ್ಯೋ ಪಾಪ, ಬರೀ ಮನೆ ಊಟನಾ? ನಿನ್ ಹೆಂಡತಿ ಅದೃಷ್ಟವಂತೆ, ನಿನ್ನಂತ ಗಂಡಸ್ನ ಮೊದಲನೇ ಸರಿ ನೋಡ್ತಾ ಇದ್ದೀನಿ. ಇಷ್ಟ ಅದೇ ಗುರು. ಹೌದು ಗುರು, ನಿನ್ನ ಹೆಸರೇನು? ಅಭಿ, ಅಭಿರಾಮ್. ಏನ್ ಮಾಡ್ತಿರ್ತೀಯ? ಸಾಫ್ಟ್ವೇರ್ ಇಂಜಿನಿಯರ್. ಆ ಸರಿ ಸರಿ, ನಂಗೆ ಅರ್ಥ ಆಗಲ್ಲ ಬಿಡು. ತಿಂಗಳಿಗೆ ಎಷ್ಟು ಬರುತ್ತೆ ಏನು? 80,000. 80,000? ತಿಂಗಳಿಗೆ 80,000? ನಿನ್ನ ಹೆಂಡತಿನೂ ಸಂಪಾದಿಸ್ತಾಳಾ? ಸ್ವಲ್ಪ ಮರ್ಯಾದೆಯಿಂದ ಮಾತಾಡು. ನಾವ್ ಹಿಂಗೆ ಗುರು, ನಮ್ಗದೆಲ್ಲ ಏನೂ ಗೊತ್ತಿಲ್ಲ. ನಮ್ಮ ವಾತಾವರಣನೇ ಅಂಥದ್ದು, ನಮ್ಮ ಜೊತೆ ಯಾರೂ ಸರಿಯಾಗಿ ಮಾತಾಡಲ್ಲ. ನಾವ್ಯಾಕೆ ಮಾತಾಡಬೇಕು? ಸರಿ. ಯಾ ಎಲ್ಲಿರೋದು? ಹ್ಮ್, ಎಲ್ಲಿರ್ತೀಯ ಹೇಳು. ಅಲ್ಸುರ್ಲೇಕತ್ರ. ಮತ್ತೆ? ಮತ್ತೆ ಬೇರೆ ಕೆಲಸ ಗೊತ್ತಿಲ್ಲ, ಅಡುಗೆನೂ ಬರಲ್ಲ. ಅಮ್ಮನೇ ಎಲ್ಲ ಮಾಡ್ತಿದ್ಲು, ಅಮ್ಮ ಬಿಟ್ಟೋಗ್ಬಿಟ್ಲು. ನಾನೊಂದು ಅನಾಥೆ,
ಸ್ವಂತದವರಂತ ಯಾರೂ ಇಲ್ಲ ನನಗೆ. ಆದರೆ ಹೋದ ಜಾಗದಲ್ಲೆಲ್ಲ ಗಂಡಸರೆಲ್ಲ ನನ್ನ ಮೇಲೆ ಕೈಯಿಟ್ರು. ನಾನೇನು ಮಾಡೋದು ಹೇಳು? ಯಾಕೆ ನಗ್ತಿದ್ಯಾ? ನಂಬಿಟ್ಟೆ ಅಲ್ವಾ? ಅಂದ್ರೆ ಇದು ಕೂಡ ಇದನ್ನು ಸ್ಟೋರಿನೇ. ಇದನ್ನೇನಾದ್ರೂ ಹೇಳ್ದೆ ಅಂತ ಅನ್ಕೋ, 1,000 ರೂಪಾಯಿ ಟಿಪ್ಪೆ ಗ್ಯಾರಂಟಿ. ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಏನಿಕ್ಕ, ನಿಜ ಹೇಳಿದ್ರೆ ಕಷ್ಟ ತೀರೋಗುತ್ತಾ? ಯಾರಾದ್ರೂ ದುಡ್ಡು ಕೊಡ್ತಾರಾ? ಆದ್ರೂ ನಮ್ಮ ಜೀವನದಲ್ಲಿ ನಿಜ ಸುಳ್ಳು ಅಂತ ಬೇರೆ ಬೇರೆ ಇರಲ್ಲ, ಎಲ್ಲ ಒಂದೇ. ಆಶ್ಚರ್ಯವಾಗಿದೆಯಾ? ನಕ್ಕೊಂಡು ಜೀವನ ಮಾಡಿದೆ ನಂಗೆ ಗೊತ್ತು. ಏಯ್, ಇಷ್ಟು ರಾತ್ರಿಲಿ ಆಚೆ ತಿರುಗ್ಬೇಡ ಅಂತ ಹೇಳಿಲ್ವಾ? ಜೊತೆಗೆ ಮಳೆ ಬೇರೆ, ನಿನ್ಗೇನು ಅಷ್ಟು ಅವಸರ? ಮಳೆ ಬರಕ್ ಮುಂಚೆನೆ ತಿರುಗ್ತಿದ್ದೀನಕ್ಕ. ಎದುರುಗ್ ಮಾತಾಡೋದು ಚೆನ್ನಾಗೇ ತಿಳ್ಕೊಂಡಿದ್ಯಾ? ಟೀ ತಗೊಳ್ಳಿ ಅಕ್ಕ. ನನ್ಗೇನೋ ಕೇಳ್ತೀಯಾ, ಅವ್ರನ್ನ ಕೇಳು. ಸರ್, ಟೀಯಾ ಕಾಫಿನಾ ಸರ್? ಲೈ, ಇಲ್ಲಿ ಹತ್ರದಲ್ಲಿ ಮೆಕ್ಯಾನಿಕ್ ಯಾರಾದರೂ ಸಿಗ್ತಾರಾ? ಇವಾಗ ಯಾರು ಸಿಗ್ತಾರೆ ಸರ್, ಈ ಟೈಮಲ್ಲಿ ಮನೇಲಿ ಇರ್ತಾರೆ. ಅಂದರೆ ಅದಲ್ಲ, ಹೋಗ್ಲಿ, ಇಲ್ಲಿ ಹತ್ರದಲ್ಲಿ ಮೆಕ್ಯಾನಿಕ್ ಶೆಡ್ ಆಗಲಿ, ಇಲ್ಲ ಪಕ್ಕದ ರೋಡಲ್ಲಿ ಎಲ್ಲಾದರೂ ಮೆಕ್ಯಾನಿಕ್ ಶೆಡ್ ಏನಾದರೂ ಇದೆಯಾ? ಅಂದರೆ ಏನು? ಮೊದಲು ಟೀ ಕೊಡಿರಿ ಸರ್, ಆಮೇಲೆ ಮಾತಾಡೋಣ. ಅಕ್ಕ ನೀನು ಬಿಸಿ ಬಿಸಿ ಟೀ ತಗೋ. ಇರೋ, ತಲೆ ಉರಿಸ್ತೀನಿ ಇರು. ಹಿಂಗೆ ನೆಂದ್ರೆ ಜ್ವರ ಬಂದು ಕೂತ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇರ್ತೀಯ. ಅಯ್ಯೋ ಪರವಾಗಿಲ್ಲ ಅಕ್ಕ, ಬಿಟ್ಬಿಡು. ಏ ಬಾಯ್ ತೆಗಿ. ಮತ್ತೆ ಆ ದರಿದ್ರ ಗುಟ್ಕಾ ತಿಂದೆ ಅಲ್ವಾ? ಅದು ತಿಂದರೆ ಬಾಯಿ ಹಾಳಾಗುತ್ತೆ ಕಣೋ. ಗೌರ್ಮೆಂಟ್ ಪೋಸ್ಟ್ ಬೇರೆ ಹಾಕಿದ್ದಾರೆ ನೋಡಿಲ್ವಾ? ಸಿನಿಮಾ ಪೋಸ್ಟ್ ಆದರೆ ಚೆನ್ನಾಗಿ ನೋಡ್ತೀಯಾ? ಅಯ್ಯೋ ಒಂದ್ ತಿಂದ್ರೆ ಏನು ಆಗಲ್ಲ ಅಕ್ಕ. ಇನ್ನೊಂದ್ಸರಿ ತಿಂದ್ರೆ ಬಾಯಿಗೆ ಬರೇ ಹಾಕ್ತೀನಿ ನೋಡ್ಕೋ, ಗೊತ್ತಾಯ್ತಾ? ಅಯ್ಯೋ ತಿನ್ನಲ್ಲ, ಬಿಡ ಅಕ್ಕ. ಸರ್ ಸಿಗರೆಟ್ ಬೇಕಾ? ಕಿಂಗ್ಸ್ ಇದೆಯಾ? ಕಾರ್ ಚೆನ್ನಾಗಿದೆ ಸರ್. ಲೈ ಮೆಕ್ಯಾನಿಕ್ ಬೇಕಣೋ? ಸಿಟಿನೇ ಮುಳುಗೋಗಿದೆ, ಯಾರು ಸಿಗ್ತಾರೆ ಸರ್? ದುಡ್ಡು ಕೊಡ್ತೀನೋ, ಟ್ರೈ ಮಾಡು. ಮೆಕ್ಯಾನಿಕ್ ಅಡ್ವಾನ್ಸ್ 500 ರೂಪಾಯಿ, ನನಗೆ ಟೀ ಸಿಗರೆಟ್ಗೆ ಒಟ್ಟು 100, ಎಲ್ಲ ಸೇರಿ 600 ರೂಪಾಯಿ ಕೊಡಿ. ಏನೋ ನನಗೆ ಟೋಪಿ ಹಾಕ್ಬೇಕು ಅಂದ್ಕೊಂಡಿದ್ಯಾ? ಮೊದಲು ಮೆಕ್ಯಾನಿಕ್ ಕರ್ಕೊಂಬ, ಆಮೇಲೆ ಕೊಡ್ತೀನಿ. ನೋಡು ಮೊದಲು 100 ಇಟ್ಕೋ. ಹಾಗಿದ್ರೆ ನನ್ನ ನಂಬೇಡಿ ಸರ್. ಅಕ್ಕ ನಾಳೆ ಫೀಸ್ ಕಟ್ಟಬೇಕು, ಮರಿಬೇಡಿ. ಸರಿ, ಬೆಳಗ್ಗೆ ಬಂದು ತಗೊಂಡು. ಲೇ ಮೆಕ್ಯಾನಿಕ್ ಅಣ್ಣ. ಬಾಯ್ ಅಕ್ಕ. ಏಯ್ ನೋಡ್ಕೊಂಡು. ಸ್ವಂತ ತಮ್ಮನ? ಅಲ್ಲ, ಅದಕ್ಕಿನ್ನ ಜಾಸ್ತಿನೇ. ಮತ್ತೆ ಅವನ ಕೈಗೆ ದುಡ್ಡು ಯಾಕೆ ಕೊಡ್ತೀಯಾ? ನೀನೇ ಸ್ಕೂಲ್ಗೆ ಹೋಗಿ ಕಟ್ಬೋದಲ್ಲ, ದುಡ್ಡು ಖರ್ಚು ಮಾಡ್ಕೊಂಡ್ರೆ. ಅವನಿಗೆ ಕಷ್ಟ ಗೊತ್ತು, ಆದರೂ 10-20 ತಗೊಳ್ಳೋದೇನು ದೊಡ್ಡ ತಪ್ಪಲ್ಲ. ನನಗೆ ಗೊತ್ತಿಲ್ಲ ಅನ್ಕೊಂತಾನೆ. ಅಷ್ಟು ಬಿಟ್ಕೊಟ್ಟಿಲ್ಲ ಅಂದರೆ ಈ ಕಾಲದಲ್ಲಿ ಹೆಂಗೆ ಬದುಕ್ತಾನೆ? ನನಗೆ ಜೊತೆ ಅಂತಿರೋನು ಇವನೊಬ್ಬನೇ ಗುರು. ಇವಾಗ ನೀನು. ಹೌದು ಗುರು, ನಾನು ನೋಡಿದ್ರೆ ನಿಂಗೇನು ಅನ್ನಿಸ್ತಾ ಇಲ್ವಾ? ಇಲ್ಲ. ನನ್ನ ಕಣ್ಣಲ್ಲಿ ನೋಡು, ಇವಾಗ್ಲೂ ಏನ್ ಅನ್ನಿಸ್ತಾ ಇಲ್ವಾ? ಹೇಳದ್ನಲ್ಲ, ಇಲ್ಲ. ಇವಾಗ್ಲೂನಾ? ಇವಾಗ ಇಲ್ಲ. ಮರ್ಯಾದೆ ಕಣ್ಣು ಹೋಗ್ತಾ ಇದ್ರೆ ಹಂಗೇನ್ ನೋಡ್ತಾ ಇದ್ದೀರಾ? ಐ ಆಮ್ ಸಾರಿ. ನಾನು ಮಾಡಲ್ಲ, ಹೋಗು. ಓಕೆ ಓಕೆ, ಇನ್ನು ನಿನ್ನ ಕಣ್ಣೇ ನೋಡ್ತೀನಿ ನಾನು.
ಗುಲಾಬಿ, ಇವನೇನು ಈ ಟೈಮಲ್ಲಿ ಬಂದಿದ್ದಾನೆ? ರಾಜಾ, ಏನ್ ಮಾಡ್ತಿದ್ಯಾ ಇಲ್ಲಿ? ನಿನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡೆ, ಇಲ್ಲ ಅಂತಂದ್ರೆ ನಾನು ಇಲ್ಲೇ ಸತ್ತೋಗ್ತೀನಿ. ನಾನು ಮಾತಾಡ್ತೀನಿ, ಇರು, ನೀನು ಕೂತ್ಕೋ ಅಲ್ಲಿ ನೋಡು, ಬರ್ತಾವಳೆ. ಅವಾಗ್ಲೇ ಆಗೋಯ್ತಾ? ಎಲ್ಲಿಗೆ ಹೋಗೋದು? ಹೌದಾ, ಆ ರಾಜಂಗಿಲ್ ಬರಕ್ ಹೇಳ್ದಂತೆ ನಿನ್ಗೋಸ್ಕರ ಬಂದಿದ್ದಾನೆ. ನಿಜವಾಗ್ಲಾ? ಹೌದೇ, ನಿನ್ ಮದ್ವೆಗೂ ಒಪ್ಕೊಂಡಂತೆ? ನಾನು ಸುಮ್ಮನೆ ಹಾಗಂದೆ, ಇವನ್ ಬರ್ತಾನೋ ಇಲ್ವೋ ಅಂತ. ಸರಿ, ಬಂದಿದ್ಯಲ್ಲ, ಹೋಗು. ಎಲ್ಲಾದ್ರೂ ಹೋಗ್ಬಿಟ್ಟು ಹಾ ಯಾಕೆ ಬದುಕು? ಈ ನರ್ಕದಿಂದ ನೀನ್ ಆಚೆ ಕರ್ಕೊಂಡು ಹೋಗ್ತಿದ್ದಾನೆ, ಒಪ್ಕೊಳೆ. ಅದ್ ಹಾಗಲ್ಲ, ಅವನಿಗೂ ವಯಸ್ಸಲ್ಲಿ ವ್ಯತ್ಯಾಸ ಅಷ್ಟೇ. ನಿನ್ಗಂದ್ರೆ ಅವನ್ ಇಷ್ಟ ಅಂತ ನನ್ನ ಹತ್ರ ಹೆಸರು ಹೇಳಿಲ್ಲ. ಇವಾಗ ನೀನ್ ಬೇಡ ಅಂದ್ರೆ ಅವ್ನು ನಿಜವಾಗ್ಲೂ ಸತ್ತೋಗ್ತಾನೆ. ನನ್ ಮಾತ್ ಕೇಳಿ ಅವನ್ನ ಮದ್ದೆ ಮಾಡ್ಕೋ, ಬಾ ಹೋಗೋಣ.